ಬಂಧುಗಳೇ ನಮಸ್ಕಾರ ಮನುಷ್ಯ ಅಂದಮೇಲೆ ಕೊರಗೋದು ಸಹಜ ನಾನು ಕುಳ್ಳಾಗಿದ್ದೀನಿ ದಪ್ಪಗಿದ್ದೀನಿ ನನ್ನ ಮುಖ ವಿಕಾರವಾಗಿದೆ ಇನ್ನೇನೋ ನನಗೆ ಸಮಸ್ಯೆ ಆಗಿದೆ ಅಂತ ಒಂದಷ್ಟು ಜನ ಈ ರೀತಿಯಾಗಿ ಕೊರಗ್ತಾ ಕೂತ್ಕೊಂಡ್ರೆ ಇನ್ನೊಂದಷ್ಟು ಜನ ಅದನ್ನೇ ಪ್ಲಸ್ ಆಗಿ ಪಡೆದುಕೊಂಡು ಅಥವಾ ಅದನ್ನೇ ಪ್ಲಸ್ಸಾಗಿ ಮಾರ್ಪಡಿಸಿಕೊಂಡು ಸಾಧನೆಯ ಹಾದಿಯತ್ತ ಸಾಕ್ತಾರೆ ನಾವು ತುಂಬ ಹಾಸ್ಯ ನಟರನ್ನ ನೋಡಿದ್ದೇವೆ ಆ ಹಾಸ್ಯ ನಟರಿಗೆಲ್ರಿಗೂ ಕೂಡ ಪ್ಲಸ್ ಆಗಿದ್ದು ಅವರ ದೇಹದ ನ್ಯೂನ್ಯತೆಗಳು ಒಂದು ಕುಳ್ಳಾಗಿರೋದು ಇಲ್ಲ ವಿಪರೀತವಾಗಿ ದಪ್ಪಾಗಿರೋದು ಅಥವಾ ಮುಖ ಸಂಪೂರ್ಣವಾಗಿ ವಿಕಾರವಾಗಿರೋದು ಅದನ್ನೇ ಅವರು ಸಕಾರಾತ್ಮಕವಾಗಿ ತೆಗೆದುಕೊಂಡು ಜೀವನದಲ್ಲಿ ಮುಂದೆ ಬರ್ತಾರೆ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾರೆ ತಮಿಳುನಾಡಿನ ಒಂದಷ್ಟು ಹಾಸ್ಯ ಕಲಾವಿದರನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೋದು ಅವರೆಲ್ಲರೂ ಕೂಡ ಚಿತ್ರ ವಿಚಿತ್ರವಾಗಿರ್ತಾರೆ ಆದರೆ ಅದನ್ನೇ ಅವರು ಪ್ಲಸ್ ಮಾಡ್ಕೊಳ್ತಾರೆ ಯಾವತ್ತೂ ಕೂಡ ಕುರ್ಕೋದಿಲ್ಲ ಅದೇ ರೀತಿಯಾಗಿ ಈಗಲೂ ಕೂಡ ಸಾಲು ಸಾಲು ಅಂತಹ ಪ್ರತಿಭೆಗಳು ಬರ್ತವೆ ಅದರಲ್ಲೂ ಕೂಡ ಈ ಬಾರಿಯ ಡ್ರಾಮಾ ಜೂನಿಯರ್ಸ್ ಸಂದರ್ಭದಲ್ಲಿ ಖುಷಿ ಆಗ್ತಿದೆ ಹೆಚ್ಚೆಚ್ಚಾಗಿ ಬಡ ಪ್ರತಿಭೆಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಏನೇನೋ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡಿದ್ದಂತಹವರ ಮಕ್ಕಳು ಇವತ್ತು ದೊಡ್ಡ ವೇದಿಕೆಯಲ್ಲಿ ಬಂದಿದ್ದಾರೆ ತಮ್ಮ ಅದ್ಭುತವಾದಂತಹ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದರಲ್ಲಿ ಗಮನ ಸೆಳೆದಂತಹ ಓರ್ವ ಪ್ರತಿಭೆ ಅಂದ್ರೆ ಅರುಣ್ ಎನ್ನುವಂತ ಪ್ರತಿಭೆ ಕುಬ್ಜವಾದಂತಹ ದೇಹ ವಯಸ್ಸು ಆದರೂ ಕೂಡ ಆತ ಈಗ ನಾಲ್ಕನೇ ತರಗತಿಯನ್ನು ಓದ್ತಾ ಇದ್ದಾನೆ ನಾಲ್ಕನೇ ತರಗತಿ ಅಂದರೆ ತಕ್ಕಮಟ್ಟಿಗೆ ವಯಸ್ಸಾಗಿರುತ್ತೆ ಆದರೆ ದೇಹ ಮಾತ್ರ ತುಂಬ ಕುಳ್ಳಗಿದೆ ತುಂಬ ಕುಬ್ಜನಾಗಿದ್ದಾನೆ ಅರುಣ್ ಎನ್ನುವಂಥ ಆ ಹುಡುಗ ಊರು ರಾಯಚೂರಿನ ಲಿಂಗಸಗೂರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿರುವಂತಹ ಭಾಗ ಅದು ಹೇಳ್ಕೊಳ್ಳೋಷ್ಟರ ಮಟ್ಟಿಗೆ ಆರ್ಥಿಕವಾಗಿ ಆಗಲಿ ಅಥವಾ ಬೇರೆ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಕಾಣದಂತಹ ಊರದು ಅಲ್ಲಿಂದ ಪ್ರತಿಭೆಗಳು ಬರೋದು ಕೂಡ ಕಡಿಮೆ ಎನ್ನುವಂಥ ಸ್ಥಿತಿ ಇರುತ್ತೆ ಯಾಕಂದ್ರೆ ಅವರಿಗೆ ಮೂರು ಹೊತ್ತಿನ ಊಟವನ್ನು ಹೊಂದ್ಕೊಳ್ಳೋದು ಕಷ್ಟ ಉದ್ಯೋಗವನ್ನು ಹಿಡಿಯೋದು ಕಷ್ಟ ಅದ್ರ ನಡುವೆ ನಮ್ಮ ಪ್ರತಿಭೆಯನ್ನು ಎಲ್ಲಿ ತೋರಿಸ್ಲಿ ಅನ್ನುವಂಥವರ ಸಂಖ್ಯೆ ಜಾಸ್ತಿ ಇರುತ್ತೆ ಆದರೆ ಅದರ ನಡುವೆಯೂ ಕೂಡ ಒಂದಷ್ಟು ಪ್ರತಿಭೆಗಳು ಬೆಳಗ್ತಾ ಇರ್ತಾರೆ ಈ ಅರುಣ್ ಕೂಡ ಅಂತಹ ಪ್ರತಿಭೆ ಈತನ ಕೂಡ ಅಂಥದ್ದೇ ಒಂದು ಊರಿನಿಂದ ಬಂದಂತವನು ತೀರಾ ಬಡತನದ ಹಿನ್ನೆಲೆ ಇರುವಂತಹ ಕುಟುಂಬ ಕೂಡ ತೀರಾ ಬಡತನ ಆತನ ಅಪ್ಪ ಅಮ್ಮ ಇಬ್ರು ಕೂಡ ಎಮ್ಮೆಯನ್ನ ಕಾಯಿಸ್ತಾರಂತೆ ಅಂದ್ರೆ ಬೇರೆ ಬೇರೆ ಕೂಡ ಎಮ್ಮೆ ಸಾಕಿರ್ತಾರಲ್ಲ ಆ ಎಮ್ಮೆನೆಲ್ಲ ಇವರು ಮೇಯೋದಿಕ್ಕೆ ಕರ್ಕೊಂಡು ಹೋಗಿ ಮೇಯಿಸ್ಕೊಂಡು ಬರ್ತಾರೆ ದಿನಕ್ಕೆ ಇಂತಿಷ್ಟು ಅಂತ ಹೇಳಿ ಅವರಿಗೆ ಹಣವನ್ನು ಕೊಡ್ತಾರೆ ಆ ಹಣದಲ್ಲಿ ಜೀವನವನ್ನ ಸಾಗಿಸುವಂತವರು ಅವರ ಅಪ್ಪ ಅಮ್ಮ ಅವರ ಮಗ ಅರುಣ್ ಈತನು ಕೂಡ ಅಪ್ಪ ಅಮ್ಮನ ಜೊತೆಗೆ ಎಮ್ಮೆ ಕಾಯಿಸಕ್ಕೆ ಹೋಗ್ತಾ ಇದ್ದಂತೆ ರಜೆ ಇದ್ದಂಥ ಸಂದರ್ಭದಲ್ಲಿ ಬೇರೆ ದಿನ ಆತ ಸ್ಕೂಲ್ಗೆ ಹೋಗ್ತಾ ಇದ್ದ ನಾಲ್ಕನೇ ಕ್ಲಾಸನ್ನು ಓದ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಆತ ಅಲ್ಲಿ ಇಲ್ಲಿ ಟಿ ವಿ ನೋಡಿ ಒಂದಷ್ಟು ಆ್ಯಕ್ಟಿಂಗ್ ಎಲ್ಲವನ್ನು ಕೂಡ ಕಲ್ತ್ಕೊಂಡು ಬಿಟ್ಟಿದ್ದಾನೆ ಆತ ಆನಂತರ ಈ ರೀತಿಯಾಗಿ ಡ್ರಾಮಾ ಜ್ಯೂರಿಯಸ್ನಲ್ಲಿ ಮೆಗಾ ಆಡಿಷನ್ ಇದೆ ಅಂತ ಹೇಳಿ ಯಾರೋ ಹೇಳಿದ್ದಾರೆ ಆತ ಬಂದಿದ್ದಾನೆ ಇದೀಗ ಸೆಲೆಕ್ಟ್ ಆಗಿದ್ದಾನೆ ಆದರೆ ಅದರ ಹಿಂದೆ ಆತನಿಗಿರುವಂಥ ನೋವನ್ನು ನೋಡ್ತಾ ಇದ್ದರೆ ನಮ್ಮೆಲ್ಲರಲ್ಲೂ ಕೂಡ ಕಣ್ಣೀರು ಬರುತ್ತೆ ಯಾಕಂದರೆ ಆತನ ಕುಳ್ಳಗಿರುವಂಥ ದೇಹವನ್ನು ಕುಬ್ಜವಾಗಿರುವಂಥ ದೇಹವನ್ನು ಆಡ್ಕೊಂಡವರೆಷ್ಟೋ ನಕ್ಕವರೆಷ್ಟು ಗೇಲಿ ಮಾಡಿದವರೆಷ್ಟು ಸ್ಕೂಲ್ಗೆ ಹೋದರೆ ತಲೆಗೆ ಹೊಡೆತ ಇದ್ರಂತೆ ಕುಳ್ಳ ಕುಳ್ಳ ಅಂತ ಹೇಳಿ ಅಥವಾ ಇನ್ನೆಲ್ಲೋ ಹೋದ್ರೆ ಎಲ್ಲರೂ ಕೂಡ ಹಾಸ್ಯ ಮಾಡ್ತಾ ಇದ್ರಂತೆ ನೀನು ಕುಳ್ಳ ನೀನು ಕುಳ್ಳ ಅಂತ ಹೇಳಿ ಆದರೆ ಅದೇ ಕುಳ್ಳ ದೇಹ ಅದೇ ಕುಬ್ಜ ದೇಹ ಆತನಿಗೆ ಇವತ್ತು ಪ್ಲಸ್ ಆಗಿದೆ ಆತ ಎಲ್ಲ ರೀತಿಯಲ್ಲೇ ಇದ್ದಿದ್ರೆ ಇವತ್ತು ಈ ವೇದಿಕೆಗೆ ಬರ್ತಾ ಇದ್ನ ಅಲ್ಲೋ ಗೊತ್ತಿಲ್ಲ ಬಂದರೂ ಬರ್ಬೋದಿತ್ತು ಅಥವಾ ಇಲ್ಲದೇ ಇದ್ರೂ ಇರಬಹುದಿತ್ತು ಆದರೆ ಅದೇ ಕುಬ್ಜವಾಗಿರುವಂಥ ದೇಹ ಅದೇ ಕುಳ್ಳಗಿರುವಂಥ ದೇಹ ಅವತ್ತು ಇವತ್ತು ಆತನನ್ನು ಈ ದೊಡ್ಡ ವೇದಿಕೆಯವರೆಗೆ ಕರ್ಕೊಂಡು ಬಂದಿದೆ ನೋಡಿ ಎಷ್ಟೆಲ್ಲ ಅವಮಾನ ಒಂದು ಕಡೆಯಿಂದ ಕುಳ್ಳ ಕುಳ್ಳ ಎನ್ನುವಂಥ ಅವಮಾನ ನೀವು ಒಂದಷ್ಟು ಜನ ನೀವು ನೋಡ್ತಾ ಇರೋರು ಕೂಡ ಇಂಥ ಅವಮಾನವನ್ನು ಅನುಭವಿಸಿರಬಹುದು ಹಾಗೇನಾದರೂ ಅವಮಾನವನ್ನು ಅನುಭವಿಸಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಆತನ ಕುಟುಂಬದ ಹಿನ್ನೆಲೆ ನೋಡಿದಾಗ ಹೆಮ್ಮೆಯನ್ನು ಕಾಯ್ತು ಕುಟುಂಬದ ಹಿನ್ನೆಲೆ ಹೇಳ್ಕೊಳ್ಳುವಂತಹ ಸ್ಥಿತಿವಂತ ಊರು ಕೂಡ ಅಲ್ಲ ಅಂತಹ ತೀರಾ ಊರು ಹಿಂದುಳಿದ ಖುಷಿಯಾಗುತ್ತೆ ಕುಟುಂಬದಿಂದ ಆತ ಎಲ್ಲರ ಗಮನವನ್ನು ಸೆಳೆದಿದ್ದಾನೆ ಒಳ್ಳೆ ಪ್ರತಿಭೆ ಇದೆ ಆತನಿಗೆ ಬರೀ ಆ ಕುಬ್ಜ ದೇಹ ಮಾತ್ರ ಆತನಿಗೆ ಪ್ಲಸ್ ಅಲ್ಲ ಅದರ ಜೊತೆಗೆ ಆತನಿಗೆ ಪ್ರತಿಭೆ ಇದೆ ಡೈಲಾಗ್ ಬಹಳ ಚೆನ್ನಾಗಿ ಹೇಳ್ತಾನೆ ಆತ ಯಾವುದೇ ಭಯ ಆತಂಕ ಇಲ್ಲದೆ ಯಾವುದೇ ಹೆಸಿಟೇಷನ್ ಇಲ್ಲದೆ ಸ್ಟೇಜ್ ಮೇಲೆ ನಿಂತ್ಕೊಳ್ತಾನೆ ಅಷ್ಟು ದೊಡ್ಡ ದೊಡ್ಡ ಜಜಸ್ ಗಳಿದ್ದ ಸಂದರ್ಭದಲ್ಲಿ ಅಥವಾ ಸುತ್ತಮುತ್ತ ಅಷ್ಟೊಂದು ಜನ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಹೆಸಿಟೇಷನ್ ಇಲ್ಲದೆ ವೇದಿಕೆ ಮೇಲೆ ನಿಂತ್ಕೊಳ್ತಾನೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಬಂಧುಗಳೇ ಒಟ್ಟಾರೆಯಾಗಿ ಈತ ಅವರೆಲ್ಲರನ್ನೂ ಕೂಡ ಪ್ರತಿನಿಧಿಸ್ತಾ ಇದ್ದಾನೆ ಈ ರೀತಿಯಾಗಿ ಅವಮಾನಕ್ಕೊಳಗಾದವರು ಈ ರೀತಿಯಾಗಿ ಗೇಲಿಗೆ ಒಳಗಾದವ್ರನ್ನ ಆತ ಪ್ರತಿನಿಧಿಸ್ತಾ ಇದ್ದಾನೆ ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಂತಹ ಪ್ರತಿಭೆಗಳು ನಮ್ಮ ರಾಜ್ಯದಲ್ಲಿ ತುಂಬ ಜನ ಇದ್ದಾರೆ ಈ ರೀತಿಯಾಗಿ ಕುಬ್ಜವಾಗಿರುವಂಥವ್ರು ಅಥವಾ ದೇಹದ ಇನ್ಯಾವುದೋ ನ್ಯೂನ್ಯತೆಯನ್ನು ಹೊಂದಿರುವಂಥವ್ರು ನ್ಯೂನ್ಯತೆ ಇರಬಹುದು ಆದರೆ ಅವರಲ್ಲಿ ಅದ್ಭುತವಾದಂತಹ ಪ್ರತಿಭೆ ಇರುತ್ತೆ ಆದರೆ ಒಂದಷ್ಟು ಜನರಿಗೆ ವೇದಿಕೆ ಸಿಗುತ್ತೆ ಒಂದಷ್ಟು ಜನರಿಗೆ ವೇದಿಕೆ ಸಿಗೋದಿಲ್ಲ ಇಂಥವರಿಗೆ ವೇದಿಕೆಯನ್ನು ಕಲ್ಪಿಸಿ ಕೊಡಬೇಕಾಗುತ್ತೆ ಆಗ ಈ ರೀತಿಯಾಗಿ ಯಾರ್ಯಾರು ಗೇಲಿಗೊಳಗಾಗಿರ್ತಾರೆ ಒಳಗಾಗಿರ್ತಾರೆ ಅವರೆಲ್ಲರಲ್ಲೂ ಕೂಡ ಆತ್ಮವಿಶ್ವಾಸ ಜಾಸ್ತಿ ಜಾಸ್ತಿ ಆಗುತ್ತೆ ಅವರೆಲ್ಲರೂ ಕೂಡ ಧೈರ್ಯ ಬರೋದಕ್ಕೆ ಶುರುವಾಗುತ್ತೆ ನಾವು ಹೀಗಿರೋದು ನಮ್ಮ ಮೈನಸ್ ಅಲ್ಲ ಇದೇ ನಮ್ಮ ಪ್ಲಸ್ಸು ನಾವೇನಾದರೂ ಮಾಡಬಹುದು ಅಂತ ಬಂಧುಗಳೇ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನಿಸುತ್ತೆ ನಿಮ್ಮ ಸುತ್ತಮುತ್ತ ಯಾರಾದರೂ ಇಂತಹ ಪ್ರತಿಭೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಎಂತಹ ಪ್ರತಿಭೆಯವರು ಯಾವ ರೀತಿಯಾದಂಥ ಸಮಸ್ಯೆ ಅವರಿಗೆ ಇದೆ ಅಂತ ಹೇಳಿ ಒಂದಷ್ಟು ಜನರಿಗೆ ಇದು ತಿಳಿದು ಅವರಲ್ಲೂ ಕೂಡ ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಆಗಲಿ ಬಂಧುಗಳೇ ಥ್ಯಾಂಕ್ ಯು ನಿಮ್ಮ ಕಮೆಂಟ್ಸ್ ಬಹಳ ಮುಖ್ಯ ಆಗುತ್ತೆ